ಸ್ವಲ್ಪ ದುಬಾರಿ ಎನ್ನುವ ಒಂದೇ ಕಾರಣ ಬಿಟ್ಟರೆ ಬೇರೆಲ್ಲ ಪ್ರಯೋಜನಗಳನ್ನ ನೋಡುವುದಾದರೆ ಏಲಕ್ಕಿ ತುಂಬನೇ ಆರೋಗ್ಯಕಾರಿ ಬಹುತೇಕ ಎಲ್ಲರ ಅಡುಗೆ ಮನೆಗಳಲ್ಲಿ ಕೂಡ ಈ ಮಸಾಲೆ ಪದಾರ್ಥ ಇದ್ದೇ ಇರುತ್ತದೆ ಮನೆಯಲ್ಲಿ ತಯಾರಿಸುವ ಯಾವುದೇ ಸಸ್ಯಾಹಾರ ಮತ್ತು ಮಾಂಸಾಹಾರ ಅಡುಗೆಗಳಿರಲಿ ಇಲ್ಲಾಂದ್ರೆ ಯಾವುದೇ ಸಿಹಿ ಖಾದ್ಯಗಳಿರಲಿ ಇವೆಲ್ಲದರ ಪರಿಮಳ ಹೆಚ್ಚಿಸಲು ಅಲ್ಲಿ ಏಲಕ್ಕಿಯ ಘಮ ಇರಲೇಬೇಕು ಇಂತಹ ಸುವಾಸನೆ ಭರಿತ ಈ ಪುಟ್ಟ ಏಲಕ್ಕಿ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿಲ್ಲ ಹಲವಾರು ರೀತಿಯಲ್ಲಿ ಔಷಧಿಯಾಗಿಯೂ ಕೂಡ ಜನರ ಆರೋಗ್ಯ ಕಾಪಾಡುವಲ್ಲಿ ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಹಾಗಾದ್ರೆ ಈ ಏಲಕ್ಕಿಯ ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ನಮಗೆ ಬಾಯಾರಿಕೆ ಜಾಸ್ತಿ ಆಗುತ್ತಿರುವುದರಿಂದ ಆಗಾಗ ನೀರು ಕುಡಿಯುತ್ತಾ ಇರುತ್ತೇವೆ ಆದರೆ ಅದೇ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಅಷ್ಟಾಗಿ ಬಾಯಾರಿಕೆ ಆಗದೇ ಇರುವುದರಿಂದ ನೀರು ಕುಡಿಯುವ ಅವಶ್ಯಕತೆ ನಮಗೆ ಇರುವುದೇ ಇಲ್ಲ ಇದರಿಂದ ನಮ್ಮ ದೇಹದ ಒಳಭಾಗದ ಪ್ರತಿಯೊಂದು ಅಂಗಾಂಗಗಳ ಕಾರ್ಯಚಟುವಟಿಕೆ ಕಡಿಮೆಯಾಗುತ್ತದೆ ಇದೇ ಕಾರಣಕ್ಕೆ ದೇಹದಲ್ಲಿ ಕಂಡುಬರುವ ವಿಷಕಾರಿ ಅಂಶಗಳು ಸಂಪೂರ್ಣ ಪ್ರಮಾಣದಲ್ಲಿ ದೇಹದಿಂದ ಹೊರಹೋಗಲು ಸಾಧ್ಯವಿರುವುದಿಲ್ಲ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆ ಕೂಡ ಹದಗೆಟ್ಟು ನಾವು ಸೇವನೆ ಮಾಡಿದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಹಾಗೂ ಮಲಬದ್ಧತೆ ಸಮಸ್ಯೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕೂಡ ಕಂಡುಬರುತ್ತದೆ ಇನ್ನು ತ್ವಚೆಯ ಕಾಂತಿ ಕೂಡ ಕಡಿಮೆಯಾಗುತ್ತಾ ಬರುತ್ತದೆ ಇದಕ್ಕೆ ಪ್ರಮುಖ ಕಾರಣವೆಂದರೆ ನಮ್ಮ ದೇಹದಿಂದ ವಿಷಕಾರಿ ಅಂಶಗಳು ದೂರವಾಗದೆ ಹಾಗೆ ಉಳಿದುಕೊಳ್ಳುವುದು ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಂದ ದೂರವಿರಲು ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಮಿಶ್ರಣ ಮಾಡಿಕೊಂಡು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಸಾಕಷ್ಟು ಒಳ್ಳೆಯದು ಇದು ಕುಡಿಯಲು ರುಚಿಕರವಾಗಿರುತ್ತದೆ ಮತ್ತು ಆರೋಗ್ಯಕರವಾಗಿ ಕೂಡ ಇರುತ್ತದೆ ಇನ್ನು ಯಾರಿಗೆ ಈಗಾಗಲೇ ದೇಹದಲ್ಲಿ ಅತಿಯಾದ ಅಂಶ ತುಂಬಿಕೊಂಡು ದೇಹದ ಆಕಾರದ ಜೊತೆಗೆ ದೇಹದ ತೂಕ ಕೂಡ ಬದಲಾಗಿರುತ್ತದೆ ಮತ್ತು ಹೆಚ್ಚಾಗಿರುತ್ತದೆ ಅಂತವರಿಗೆ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವ ಏಲಕ್ಕಿ ನೀರು ಅದ್ಭುತ ಪ್ರಯೋಜನಗಳನ್ನು ಒದಗಿಸಬಲ್ಲದು ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಯ ತೊಂದರೆಗಳಿದ್ದರೆ ಒಂದೆರಡು ಏಲಕ್ಕಿಗಳನ್ನ ಜಗಿದು ನುಂಗಿ ಜೀರ್ಣಕ್ರಿಯೆಯನ್ನ ಸುಲಭಗೊಳಿಸುವಲ್ಲಿ ಏಲಕ್ಕಿಯ ಪಾತ್ರವನ್ನ ಬಹಳ ಹಿಂದಿನಿಂದಲೇ ಭಾರತೀಯರು ಗಮನಿಸಿದ್ದಾರೆ ಜೀರ್ಣಾಂಗಗಳ ಆರೋಗ್ಯವನ್ನ ಕಾಪಾಡುವಲ್ಲಿಯೂ ಏಲಕ್ಕಿ ನೆರವು ನೀಡುತ್ತದೆ ಸಾಮಾನ್ಯವಾಗಿ ಸಾಂಬಾರ್ ಪದಾರ್ಥವೆಂದರೆ ಕೊಂಚ ಖಾರವಾಗಿರುತ್ತದೆ ಏಲಕ್ಕಿ ಇದಕ್ಕೆ ಅಪವಾದವಾಗಿದ್ದು ಇದರ ಸೇವನೆಯಿಂದ ದೇಹಕ್ಕೆ ತಂಪು ಮತ್ತು ಇದರ ರುಚಿಯು ಇಷ್ಟವಾಗುವಂತೆ ಇರುತ್ತದೆ ಅಲ್ಲದೆ ಇದು ಜಠರದಲ್ಲಿಯೇ ಪೂರ್ಣವಾಗಿ ಜೀರ್ಣವಾಗುವ ಮೂಲಕ ಜಠರದಲ್ಲಿ ಆಮ್ಲೀಯತೆಯಾಗದಂತೆ ಕಾಪಾಡುತ್ತದೆ ಇದೇ ಕಾರಣಕ್ಕೆ ಊಟದ ಬಳಿಕ ಸೇವನೆಗೆ ಏಲಕ್ಕಿಯನ್ನ ನೀಡಲಾಗುತ್ತದೆ ವಿಶೇಷವಾಗಿ ಜೀರ್ಣಕ್ರಿಯೆಯ ತೊಂದರೆಗಳಾದ ಅಜೀರ್ಣತೆ ವಾಕರಿಕೆ ಹುಡಿತೇಗು ವಾಂತಿ ಹೊಟ್ಟೆನೋವು ಹೊಟ್ಟೆಯ ಸೆಳೆತ ಇತ್ಯಾದಿಗಳನ್ನ ಸರಿಪಡಿಸಲು ತಕ್ಷಣವೇ ಒಂದೆರಡು ಏಲಕ್ಕಿಗಳನ್ನು ಜಗಿದು ನುಂಗಿ ಬಿಡುವ ಮೂಲಕ ಶೀಘ್ರ ಉಪಶಮನ ದೊರಕುತ್ತದೆ ಇನ್ನು ನಾವು ಸೇವನೆ ಮಾಡುವ ಅತ್ಯುತ್ತಮ ಆಹಾರಗಳು ಸ್ವಲ್ಪ ಹೊತ್ತು ಕಳೆದ ನಂತರ ಬಾಯಿಯ ದುರ್ವಾಸನೆಗೆ ಕಾರಣವಾಗುತ್ತವೆ ಎಂದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ ಆದರೆ ಇದು ಸತ್ಯ ಬಾಯಿಯಲ್ಲಿ ದುರ್ವಾಸನೆ ಕಂಡುಬರಲು ಬ್ಯಾಕ್ಟೀರಿಯಾಗಳು ಸಹ ಕಾರಣವಾಗುತ್ತದೆ ಆದರೆ ಮೊದಲೇ ಹೇಳಿದಂತೆ ಏಲಕ್ಕಿಯಲ್ಲಿ ಸೂಕ್ಷ್ಮ ವಿರೋಧಿ ಗುಣಲಕ್ಷಣಗಳು ಇರುವುದರಿಂದ ಬಾಯಿಯ ದುರ್ವಾಸನೆ ಸೇರಿದಂತೆ ಬ್ಯಾಕ್ಟೀರಿಯಾಗಳ ನಿರ್ಮೂಲನೆ ಮಾಡಿ ಸಂಪೂರ್ಣ ಬಾಯಿಯ ಆರೋಗ್ಯವನ್ನ ರಕ್ಷಣೆ ಮಾಡುತ್ತದೆ ಇದರ ಜೊತೆಗೆ ಏಲಕ್ಕಿಯಲ್ಲಿ ಕಂಡುಬರುವ ಆಂಟಿ ಇನ್ಫ್ಲಾಮಿಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳು ಬ್ಯಾಕ್ಟೀರಿಯಾಗಳ ನಿವಾರಣೆ ಮಾಡುವ ಜೊತೆಗೆ ಹಲ್ಲುಗಳ ಭಾಗದ ಸೋಂಕು ಮತ್ತು ಕಾಯಿಲೆಗಳನ್ನ ನಿರ್ಮೂಲನೆ ಮಾಡುತ್ತದೆ ಎಂದಾದರೂ ನಿಮಗೆ ಬಾಯಿಯ ಸಹಿಸಲು ಅಸಾಧ್ಯವಾದ ದುರ್ವಾಸನೆ ಕಂಡುಬರುತ್ತಿದ್ದರೆ ಏಲಕ್ಕಿ ಬೀಜಗಳನ್ನ ಸುಮಾರು ಐದು ನಿಮಿಷಗಳವರೆಗೆ ಜಿಗಿದು ಸೇವನೆ ಮಾಡಬೇಕು ಇದರಿಂದ ಬಾಯಿಯ ಪಿಎಚ್ ಮಟ್ಟ ಸಮತೋಲನವಾಗುವುದರ ಜೊತೆಗೆ ಹುಳುಕು ು ಹಲ್ಲು ಸಮಸ್ಯೆ ಕೂಡ ದೂರವಾಗುತ್ತದೆ ಇನ್ನು ದೇಹದಿಂದ ವಿಷಕಾರಿ ಅಂಶಗಳನ್ನ ತೆಗೆದುಹಾಕಲು ಕೆಲಸ ಮಾಡುವ ಏಲಕಿ ಲೀವರ್ ಭಾಗವನ್ನ ಸ್ವಚ್ಛ ಮಾಡುವ ಲಕ್ಷಣವನ್ನ ಪಡೆದುಕೊಂಡಿದೆ ಕೆಲವರಿಗೆ ಬೊಜ್ಜಿನ ಕಾರಣದಿಂದ ಲಿವರ್ ದಪ್ಪವಾದ ಅನುಭವ ಉಂಟಾಗುತ್ತದೆ ಆದರೆ ಇದಕ್ಕೆ ಹಸಿರು ಏಲಕ್ಕಿಯಿಂದ ಸುಲಭವಾಗಿ ಪರಿಹಾರ ಸಿಗುತ್ತದೆ ಏಕೆಂದರೆ ಇದು ಲಿವರ್ ಭಾಗದ ಕಾರ್ಯಚಟುವಟಿಕೆಯನ್ನ ಉತ್ತಮಪಡಿಸಿ ಆರೋಗ್ಯವನ್ನ ರಕ್ಷಣೆ ಮಾಡುತ್ತದೆ ಆಹಾರ ಪದ್ಧತಿಯಲ್ಲಿ ಆಗಾಗ ಏಲಕ್ಕಿಯನ್ನ ಬಳಸುವುದರಿಂದ ಯಕೃತ್ ಮೇಲಿನ ಒತ್ತಡ ಕಡಿಮೆಯಾಗಿ ಯಾವುದೇ ತೊಂದರೆ ಇಲ್ಲದಂತೆ ಲಿವರ್ ಚೆನ್ನಾಗಿ ಕೆಲಸ ಮಾಡಲು ಅನುಕೂಲವಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ